ವಿ ರವಿಚಂದ್ರನ್ ಎಂದು ಕರೆಯಲ್ಪಡುವ ವೀರಸ್ವಾಮಿ ರವಿಚಂದ್ರನ್ ಇವರ ಜನನ 30 May 1961 ಇವರು ಭಾರತೀಯ ಚಲನಚಿತ್ರ ರಂಗದಲ್ಲಿ ನಟ ನಿರ್ದೇಶಕ ಸಂಗೀತ ನಿರ್ದೇಶಕ ಮತ್ತು ಸಂಪಾದಕ ಎಂಬಂತೆ ಬಹುಮುಖ ಪ್ರತಿಭೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅವರನ್ನು ಹೆಚ್ಚಾಗಿ ಕನ್ನಡದ ಶೋಮ್ಯಾನ್ ಕನಸುಗಾರ ಕ್ರೇಜಿ ಸ್ಟಾರ್ ಎಂಬಂತೆ ಹಲವಾರು ಬಿರುದುಗಳಿವೆ ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ಮಾಪಕ ಎನ್ ವೀರಸ್ವಾಮಿಯವರ ಪುತ್ರ ರವಿಚಂದ್ರನ್ ತಮ್ಮ 21ನೇ ವಯಸ್ಸಿನಲ್ಲಿ 1982ರಲ್ಲಿ ಕದಿಮ ಕಳ್ಳರು ಚಿತ್ರದಲ್ಲಿ ನಟನಾಗಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದರು ಪೋಷಕ ಮತ್ತು ಪ್ರಮುಖ ಪಾತ್ರಗಳಲ್ಲಿ ಬಹುತಾರೆಯರ ಸರಣಿಯಲ್ಲಿ ನಟಿಸಿದ ನಂತರ ಅವರು 1987ರಲ್ಲಿ ತಮ್ಮ ನಿರ್ದೇಶನದ ಚೊಚ್ಚಲ ಪ್ರೇಮಲೋಕದಲ್ಲಿ ನಟಿಸಿದರು ಇದು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ದಾಖಲೆ ಗಳಿಸಿ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಒಂದಾಗಿದೆ ಅಲ್ಲಿಂದ ಅವರು ನಿರ್ಮಾಪಕರಾಗಿ ಮುಂದುವರಿಯುತ್ತಾರೆ ಶ್ರೀ ಈಶ್ವರಿ ಪ್ರೊಡಕ್ಷನ್ಸ್ ಅನ್ನು ನಡೆಸಿ ಬೆಳೆಸಿದ ಅವರನ್ನು ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ಎಂದು ಪ್ರೀತಿಯಿಂದ ಮತ್ತು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಎದೆ ಹಾಸಿದೆ ನೋಡೆ ಹಸಿರುಗಳೆ ಶುಭ ಕೋರಿದೆ ನೋಡೆ ಇಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ 60ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಈ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ ಚಂದನವನದಲ್ಲಿ ಪ್ರೇಮಲೋಕ ಸೃಷ್ಟಿಸಿದ ರಸಿಕನಿಗೆ ಅಭಿಮಾನಿಗಳ ಬಳಗ ಕಡಿಮೆಯೇ ಹೀಗಾಗಿ ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ ದಯವಿಟ್ಟು ಈ ವರ್ಷ ಯಾರು ನಮ್ಮ ಮನೆಯ ಹತ್ತಿರ ಬರುವುದು ಬೇಡ ಈ ವರ್ಷ ನನ್ನ ಹುಟ್ಟಿದ ಹಬ್ಬದ ಆಚರಣೆಯನ್ನು ಮಾಡುತ್ತಿಲ್ಲ ಕಾರಣ COVID-19 ವೈರಸ್ನಿಂದ ತೊಂದರೆ ಇರುವುದರಿಂದ ಎಲ್ಲ ಅಭಿಮಾನಿಗಳು ತಮ್ಮ ತಮ್ಮ ಮನೆಯಲ್ಲಿ ಇರಬೇಕು ನಿಮ್ಮ ಕುಟುಂಬದವರೊಂದಿಗೆ ಸೇಫ್ ಆಗಿ ಇರಬೇಕು ಬಿ ಸೇಫ್ ಸ್ಟೇ ಹೋಮ್ ಎಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಮಾನಿಗಳಿಗೆ ಸಂದೇಶ ನೀಡಿದ್ದಾರೆ ಓ ನಂಜಿಯೇ ಓ ಬಣ್ಣವೇ ಓ ಗಿರುವೆಯೇ